ಚುನಾವಣೆ ಪೂರ್ವ ಘೋಷಣೆ ಮಾಡಿದ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಾರಿ ಮಾಡಿದೆ. ಆದರೆ ಇದಕ್ಕೆ ಷರತ್ತುಗಳನ್ನು ವಿಧಿಸಿದ್ದು ಜನರ ಆಕ್ರೋಶಕ್ಕೂ ಕಾರಣ ಆಗಿದೆ. ಇನ್ನು ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಜಾರಿ ವಿಚಾರವಾಗಿ ಜನರಲ್ಲಿ ಸಾಕಷ್ಟು ಗೊಂದಲ ಕೂಡ ಮೂಡಿದೆ. ಗೃಹ ಜ್ಯೋತಿ, ಗೃಹ ಶಕ್ತಿ ಯೋಜನೆಗಳಿಗೆ ಮಾರ್ಗಸೂಚಿ. ಬಾಡಿಗೆದಾರರಿಗೂ 200 ಯೂನಿಟ್ ಉಚಿತ ವಿದ್ಯುತ್ ಗಿಫ್ಟ್. ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಿ ಸೇವೆ ಪಡೆಯಲು ಸೂಚನೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆಯ ಮಾರ್ಗಸೂಚಿಗಳನ್ನು ಇಂಧನ ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿದೆ. ಮುಖ್ಯವಾಗಿ ಬಾಡಿಗೆ ಮನೆಯವರಿಗೂ ಕೂಡ ಈ ಯೋಜನೆಯ ಲಾಭ ಸಿಗುತ್ತದೆಯೇ ಎಂಬ ಪ್ರಶ್ನೆ ಬಾಡಿಗೆದಾರರಲ್ಲಿ ಮೂಡಿದೆ. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಯಾವುದೇ ಗೊಂದಲ ಬೇಡ, ಬಾಡಿಗೆದಾರರಿಗೂ ಖಂಡಿತ ಗೃಹ ಜ್ಯೋತಿ ಭಾಗ್ಯ ಸಿಗಲಿದೆ ಅಂತ ಹೇಳಿದ್ದಾರೆ. ಬಾಡಿಗೆದಾರರಿಗೂ ಉಚಿತ, ಬಾಡಿಗೆದಾರರಿಗೂ ಕೊಡ್ತೀವಿ. ಗೊತ್ತಾಯ್ತಾ, ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು, ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಿದ್ದಾರೆ. ಒಬ್ಬರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 70 ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಬಾಡಿಗೆದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ. ಗೊತ್ತಾಯ್ತಾ, ಕಮರ್ಷಿಯಲ್ಗೆ ಅನ್ವಯ ಆಗುತ್ತೆ. ಬಾಡಿಗೆದಾರರು ಮನೆ ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಗೊತ್ತಾಯ್ತಾ. ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗುತ್ತೆ. ಬಾಡಿಗೆದಾರರ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ನಿಬಂಧನೆ ಏನು? ಬಾಡಿಗೆದಾರರು ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ದಾಖಲೆ, ಎಷ್ಟು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದಾರೆ, ವಿದ್ಯುತ್ ಬಿಲ್, ಮನೆ ಬಾಡಿಗೆ ಕರಾರು ಪತ್ರ ಮತ್ತು ಮನೆ ಮಾಲೀಕ ಕಡ್ಡಾಯವಾಗಿ ಆಸ್ತಿ ತೆರಿಗೆ ಪಾವತಿಸಿರಬೇಕು ಅಂತ ಷರತ್ತುಗಳನ್ನು ವಿಧಿಸಿದೆ. ಗೃಹ ಜ್ಯೋತಿ ಗ್ಯಾರಂಟಿಗೆ ಕಂಡೀಷನ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಒಂದು ಮನೆಗೆ ಒಂದೇ ಆರ್ಆರ್ ನಂಬರ್ ಮಾತ್ರ ಪರಿಗಣನೆ ಆಗುತ್ತೆ. ಯಾರು ಯಾವ ಆಕ್ರೋಶ ಇಲ್ಲ, ನಾವು ಅದಕ್ಕೆ ಕ್ಲಾರಿಟಿ ಕೊಡ್ತೀವಿ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಯಾರು ಗೊಂದಲ ಮಾಡ್ಕೋಬೇಕಾಗಿಲ್ಲ, ಯಾರು ನಮ್ಮ ನಾಗರಿಕರು, ಯಾರು ಅರ್ಹತೆ ಇದೆ ಅವ್ರಿಗೆಲ್ಲ ಆಫೀಸರ್ಸ್ ಒಂದು ಆ್ಯಂಗಲ್ ಇರ್ತದೆ, ಆಫೀಸರ್ಸ್ ಆ್ಯಂಗಲ್ ನಾವು ಕ್ವೆಶನ್ ಮಾಡ್ತೀವಿ. ಪೊಲಿಟಿಕಲಿ ನಾವೇನು ತಿಳಿಸ್ಬೇಕು? ಉಚಿತ ವಿದ್ಯುತ್ಗಾಗಿ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಿ ಪ್ರತಿಯೊಂದು ಮನೆಯವರೆಗೂ 200 ಯೂನಿಟ್ ವರೆಗೂ ವಿದ್ಯುತ್ ಅನ್ನ ಉಚಿತವಾಗಿ ಬಳಕೆ ಮಾಡಬಹುದು ಅಂತ ಯೋಚನೆಯಲ್ಲಿದ್ದ ಜನರು ಇದೀಗ ಉಚಿತ ವಿದ್ಯುತ್ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗಿದೆ. ಚುನಾವಣೆಗೂ ಮುನ್ನ ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್, ಇದೀಗ ಸರ್ಕಾರ ರಚನೆಯಾದ ನಂತರ ಉಚಿತ ವಿದ್ಯುತ್ ಯೋಜನೆ, ಗೃಹ ಜ್ಯೋತಿ ಒಳಗೊಂಡ ಐದು ಗ್ಯಾರಂಟಿಗಳಿಗೆ ಒಂದೊಂದಾಗಿ ಷರತ್ತುಗಳನ್ನು ವಿಧಿಸುತ್ತಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.